ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಸಿಂಪಲ್ ಬಯಾಲಜಿ. ನನ್ನ ಈ ಚಾನಲಲ್ಲಿ ನಾನು ಪ್ಯೂರ್ ರಿಲೇಟೆಡ್ ಕಂಟೆಂಟ್ಸ್ನ ಹಾಕ್ತಾ ಇದ್ದೀನಿ. ಇವಾಗ ನಾನು ಬೋರ್ಡ್ ಪರ್ಪಸ್ಗೆ ಹೆಲ್ಪ್ ಆಗುವಂಥ ಇಂಪಾರ್ಟೆಂಟ್ ಚಾಪ್ಟರ್ ವೈಸ್ ಕ್ವಶನ್ಸ್ನ ಹಾಕ್ತಾ ಇದ್ದೀನಿ. ಆಲ್ರೆಡಿ 2 ಚಾಪ್ಟರ್ಸ್ನ ಹಾಕಾಗಿದೆ. ಫಸ್ಟ್ ಲೆಸನ್ ಸೆಕ್ಷುವಲ್ ರಿಪ್ರೊಡಕ್ಷನ್ ಇನ್ ಫ್ಲವರಿಂಗ್ ಪ್ಲಾಂಟ್, ಅದನ್ನು ಹಾಕಾಗಿದೆ. ಮತ್ತು ಹಾಗೆ ಸೆಕೆಂಡ್ ಚಾಪ್ಟರ್ ಹ್ಯೂಮನ್ ರಿಪ್ರೊಡಕ್ಷನ್, ಅದನ್ನು ಹಾಕಿದ್ದೀನಿ. ಆ ವಿಡಿಯೋ ನೀವು ಇನ್ನೂ ನೋಡಿಲ್ಲ ಅಂದರೆ ಅದನ್ನು ಫಸ್ಟ್ ನೋಡ್ಕೊಳ್ಳಿ. ಈ ವಿಡಿಯೋದಲ್ಲಿ ನಾನು ಚಾಪ್ಟರ್ 3 ಏನಿದೆ, ರಿಪ್ರೊಡಕ್ಟಿವ್ ಹೆಲ್ತ್, ಈ ಚಾಪ್ಟರ್ ಬಗ್ಗೆ ಇಂಪಾರ್ಟೆಂಟ್ ಕ್ವಶನ್ಸ್ ಏನೇನಿದೆ, ಹೇಗೆಲ್ಲ ಕ್ವಶನ್ಸ್ ಬರುತ್ತೆ ಇದನ್ನು ಹೇಳ್ತಾ ಇದ್ದೀನಿ. ಸೊ ಪೆನ್ ಪೆನ್ಸಿಲ್ ಏನಾದರೂ ಇಟ್ಕೊಂಡು ಕುಜದಲ್ಲಿ ಕುತ್ಕೊಳ್ಳಿ. ಹೇಗೆ ಯಾವುದನ್ನು ಕಲಿಬೇಕು, ಯಾವುದನ್ನು ಇಂಪಾರ್ಟೆನ್ಸ್ ಜಾಸ್ತಿ ಕೊಡಬೇಕು ಅಂತೆಲ್ಲ ನೋಟ್ ಮಾಡ್ಕೊಳ್ತಾ ಹೋಗಿ. ಸೊ ಬನ್ನಿ, ಹಾಗಿದ್ರೆ ನೋಡ್ತಾ ಹೋಗೋಣ ರಿಪ್ರೊಡಕ್ಟಿವ್ ಹೆಲ್ತಲ್ಲೇ ಏನೇನೆಲ್ಲ ಟಾಪಿಕ್ ಇಂಪಾರ್ಟೆಂಟ್ ಇದೆ ಅಂತ. ಇನಿಷಿಯಲಿ ನಿಮ್ಗೆ ಇದೆಲ್ಲ ಇಂಟ್ರೊಡಕ್ಷನ್ ಕೊಟ್ಟಿದ್ದಾರಲ್ಲ, ಇದಷ್ಟೇನು ಇಂಪಾರ್ಟೆಂಟ್ ಅಲ್ಲ. ರಿಪ್ರೊಡಕ್ಟಿವ್ ಹೆಲ್ತ್ ಪ್ರಾಬ್ಲಮ್ಸ್ ಆ್ಯಂಡ್ ಸ್ಟ್ರಾಟಜೀಸ್, ಈ ಏನು ಟಾಪಿಕ್ ಇದೆಯಲ್ಲ, ಇದರಲ್ಲಿ ಕೇಳೋದಾದರೆ ಯೂಶಲಿ ಏನು ಕೇಳ್ತಾರಂದರೆ ರೀಸನ್ಸ್ ಫಾರ್ ಪಾಪ್ಯುಲೇಷನ್ ಎಕ್ಸ್ಪ್ಲೋಷನ್ ಕೇಳಿದ್ರೆ ಕೇಳಬಹುದು. ಇಟ್ಸ್ ನಾಟ್ ವೆರಿ ಇಂಪಾರ್ಟೆಂಟ್ ಕ್ವಶನ್, ಬಟ್ ಆದ್ರೂ ಒಂದು 3 ರೀಸನ್ಸ್ ಏನಕ್ಕೆ ಪಾಪ್ಯುಲೇಷನ್ ಎಕ್ಸ್ಪ್ಲೋಷನ್ ಆಯಿತು ಅಂತ ಒಂದು 3 ರೀಸನ್ಸ್ ನೋಡ್ಕೊಂಡಿರಿ. ನೆಕ್ಸ್ಟ್ ಅದನ್ನು ಬಿಟ್ಟು ನೆಕ್ಸ್ಟ್ ನೋಡೋದಾದರೆ ಆಮ್ನಿಯೋಸೆಂಟಸಿಸ್, ಇಲ್ಲಿ ಹೈಲೈಟ್ ಮಾಡಿದಾರಲ್ಲ ವರ್ಡ್, ನಾನು ಕಳೆದ ವಿಡಿಯೋದಲ್ಲೂ ಹೇಳಿದ್ದೆ, ಎನ್ ಸಿ ಆರ್ ಟಿ ಟೆಕ್ಸ್ಟ್ ಬುಕ್ಕಲ್ಲಿ ಹೈಲೈಟ್ ಆಗಿರೋಂಥ ವರ್ಡ್ಗಳೇನಿದೆ ಅದು ಇಂಪಾರ್ಟೆಂಟ್ ಅಂತ ಅವರೇ ನಿಮಗೆ ಕ್ಲೂ ಕೊಡ್ತಾ ಇದ್ದಾರೆ. ಸೊ ಆ ಹೈಲೈಟೆಡ್ ವರ್ಡ್ಗಳು ರಿಲೇಟೆಡ್ ಏನೇನೆಲ್ಲ ಇರುತ್ತೆ ಅದನ್ನು ನೀವು ಸ್ವಲ್ಪ ನೋಡ್ಕೊಳ್ಳೇಬೇಕಾಗುತ್ತೆ. ಈದರ್ ಡೆಫಿನೇಷನ್ ಆರ್ ಫಂಕ್ಷನ್ ಎನಿಥಿಂಗ್, ಓಕೆ, ಅದು ರಿಲೇಟೆಡ್ ಏನೋ ಒಂದು ಕ್ವಶನ್ಸ್ ಬಂದೇ ಬರುತ್ತೆ. ಸೊ ಹೈಲೈಟೆಡ್ ವರ್ಡ್ಗಳನ್ನ ಸ್ವಲ್ಪ ಫೋಕಸ್ ಮಾಡಿ. ಸೊ ಇಲ್ಲಿ ಆಮ್ನಿಯೋಸೆಂಟಸಿಸ್, ಈಗ ತಾನೇ ರೀಸೆಂಟಾಗಿ ನಿಮ್ಮ ಯೂನಿಟ್ ಟೆಸ್ಟಲ್ಲಿ ಆಮ್ನಿಯೋಸೆಂಟಸಿಸ್ ಬಗ್ಗೆ ಕೇಳಿದರು. ಸೊ ಹಾಗೆ ನಿಮಗೆ 2 ಮಾರ್ಕ್ಸ್ಗೆ ಏನಾದರೂ ಕೇಳುವಂಥ ಚಾನ್ಸಸ್ ಇರುತ್ತೆ, ಅದನ್ನು ನೋಡ್ಕೊಳ್ಳಿ. ಎಮ್ ಸಿ ಕ್ಯೂಲ್ಲೂ ಬರ್ಬೋದು, ಇಲ್ಲ ನಿಮಗೆ ಫಿಲ್ ಇನ್ ದ ಬ್ಲ್ಯಾಂಕ್ಸಲ್ಲೂ ಬರ್ಬೋದು. ಅದನ್ನು ಆಮ್ನಿಯೋಸೆಂಟಸಿಸ್ ಬಗ್ಗೆ ನೋಡ್ಕೊಳ್ಳಿ. ನೆಕ್ಸ್ಟ್ ಪಾಪ್ಯುಲೇಷನ್ ಸ್ಟೆಬಿಲಿಟಿ ಆ್ಯಂಡ್ ಬರ್ತ್ ಕಂಟ್ರೋಲ್, ಅಷ್ಟೇನು ಇಂಪಾರ್ಟೆಂಟಾಗಿ ಏನು ಅಂಥ ಕ್ವಶನ್ಸ್ ಏನು ಕೇಳಲ್ಲ. ಸೊ ಇದನ್ನು ನೀವು ಜಸ್ಟ್ ಬ್ರೀಫಾಗಿ ಹಾಗೆ ನೋಡ್ಕೊಂಡಿದ್ರೂ ಸಾಕು. ನೆಕ್ಸ್ಟ್ ನೋಡಿ, ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ಕಂಪ್ಲೀಟ್ ಲೆಸನ್. ಇಲ್ಲಿ ನ್ಯಾಚುರಲ್ ಮೆಥಡ್ಸ್, ಈ ಮೆಥಡ್ಸ್ ಆಫ್ ಕಾಂಟ್ರಸೆಪ್ಷನ್ ಇದೆಯಲ್ಲ, ಇಲ್ಲಿಂದ ನೆಕ್ಸ್ಟ್ ನಿಮಗೆ ಕಂಪ್ಲೀಟಾಗಿ ಎಲ್ಲ ಕೂಡ ಇಂಪಾರ್ಟೆಂಟ್ ಆಗಿಬಿಡುತ್ತೆ. ಯಾಕೆಂದರೆ ಒಂದೊಂದ್ಸಲಿ ಒಂದೊಂದನ್ನು ಕೇಳಿದ್ದಾರೆ, ಯಾವುದನ್ನು ನಾವು ನೆಗ್ಲೆಕ್ಟ್ ಮಾಡಿ ಬಿಡೋದಕ್ಕೆ ಆಗಲ್ಲ. ಈ ಒಂದು ಇಟ್ ಈಸ್ ಓನ್ಲಿ 6 ಮಾರ್ಕ್ ಕ್ವಶನ್, ಏನು ಬೇಕಾದರೂ ಕೇಳ್ಬೋದು. ಚಾಪ್ಟರ್ ತುಂಬ ಚಿಕ್ಕದಿದೆ, ಕಲಿಯೋದಕ್ಕೂ ಏನು ಕಷ್ಟ ಆಗಲ್ಲ, ಬಟ್ ಕನ್ಫ್ಯೂಷನ್ ಆಗೋ ಚಾನ್ಸಸ್ ಇರುತ್ತೆ ಇದರಲ್ಲಿ. ಸೊ ಆ ಕನ್ಫ್ಯೂಷನ್ನ ಅವಾಯ್ಡ್ ಮಾಡೋದಕ್ಕೆ ನೀವೇನು ಮಾಡಬೇಕು ಅಂದರೆ ಕೆಲವೊಂದು ಟ್ರಿಕ್ಸ್ಗಳನ್ನ ಇಟ್ಕೊಂಡು ಅಥವಾ ಅದನ್ನು ನೀಟಾಗಿ ಅರ್ಥ ಮಾಡಿಕೊಂಡು ಇದಕ್ಕಿದೆ ಆನ್ಸರ್ ಅಂತ ನೀಟಾಗಿ ನೀವು ಪಾಯಿಂಟ್ ಮಾಡಿಕೊಂಡು ಕಲ್ತ್ಕೊಂಡಿದ್ರೆ ನಿಮಗೆ ಕನ್ಫ್ಯೂಷನ್ಸ್ ಅವಾಯ್ಡ್ ಆಗುತ್ತೆ. ಸೊ ಇಲ್ಲಿಂದ ಸ್ಟಾರ್ಟ್ ಆಗ್ತಿದೆ ಅಂತ ಹೇಳಿದೆ ಅಲ್ಲ, ಮೆಥಡ್ಸ್ ಆಫ್ ಕಾಂಟ್ರಸೆಪ್ಷನ್, ನ್ಯಾಚುರಲ್ ಮೆಥಡ್ ಯಾವುದಿದೆ ಅದನ್ನು ನೀವು ಪಾಯಿಂಟ್ ವೈಸ್ ಮಾಡ್ಕೊಂಡು ನೋಟ್ ಮಾಡ್ಕೊಂಡು ಇಟ್ಕೊಳ್ಳಿ. ಹಾಗೆ ಬ್ಯಾರಿಯರ್ ಮೆಥಡ್ಸ್ ಇದೆಯಲ್ಲ, ಇದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಐಯುಡೀಸ್ ಬಗ್ಗೆ ತುಂಬ ಸಲ ಕ್ವಶನ್ಸ್ ಕೇಳ್ತಾ ಇರ್ತಾರೆ. ಸೊ ಐಯುಡೀಸ್ನ ನೋಡ್ಕೊಳ್ಳೋದು ಮಿಸ್ ಮಾಡಬೇಡಿ. ಇದರಲ್ಲಿ ಯೂಶಲಿ ಹಾರ್ಮೋನ್ ರಿಲೀಸಿಂಗ್ ಐಯುಡಿ ಯಾವುದು ಅಥವಾ ಕಾಪರ್ ರಿಲೀಸಿಂಗ್ ಐಯುಡಿ ಯಾವುದು, ಈ ಥರ ಎಲ್ಲ ಕ್ವಶನ್ಸ್ ಕೇಳ್ತಾ ಇರ್ತಾರೆ. ಸೊ ಇದನ್ನು ನೀವು ನೋಡ್ಕೊಳ್ಳಿ ಸ್ವಲ್ಪ. ನೆಕ್ಸ್ಟ್ ಅದು ಬಿಟ್ಟರೆ ನಾನು ಹೇಳಿದೆ ಅಲ್ಲ, ಇಲ್ಲಿಂದ ಮುಂದಕ್ಕೆ ಎಲ್ಲ ಕೂಡ ಇಂಪಾರ್ಟೆಂಟ್ ಆಗಿಬಿಡುತ್ತೆ. ಇಲ್ಲಿ ನೋಡಿ, ಓರಲ್ ಪಿಲ್ಸ್ ಬಗ್ಗೆ ಕೇಳಿದ್ದಾರೆ. ಯೂಶಲಿ ಹೇಗೆ ಹೇಳ್ತಾರೆ ಅಂದರೆ ಎನಿ 3 ನ್ಯಾಚುರಲ್ ಮೆಥಡ್ಸ್ನ ಬರೀರಿ ಅಂತ ಹೇಳ್ಬೋದು, ಅಥವಾ ಎನಿ 3 ಸರ್ಜಿಕಲ್ ನಾನ್ ಸರ್ಜಿಕಲ್ ಮೆಥಡ್ನ ಬರೀರಿ ಅಂತ ಹೇಳ್ಬೋದು. ಸೊ ಏನು ಬೇಕಾದರೂ ಕೊಡ್ಬೋದು. ಇಲ್ಲಿ 3 ಮಾರ್ಕ್ಸ್ಗೆ ಕೇಳುವಂಥ ಚಾನ್ಸಸ್ ಇರುತ್ತೆ, 2 ಮಾರ್ಕ್ಸ್ಗೆ ಕೇಳುವಂಥ ಚಾನ್ಸಸ್ ಇರುತ್ತೆ. ಸೊ ಟೋಟಲ್ 6 ಮಾರ್ಕ್ಸ್ ಹೇಗೆ ಬೇಕಾದರೂ ಅವರು ಕೇಳ್ಬೋದು. ಚಾಪ್ಟರ್ ಚಿಕ್ಕದಿರೋದ್ರಿಂದ ನೀವು ಈಸಿಯಾಗಿ ಪಾಯಿಂಟ್ ವೈಸ್ ನೀವು ನೋಡ್ಕೊಳ್ತಾ ಹೋಗ್ಬಿಟ್ರೆ ತುಂಬ ಈಸಿಯಾಗಿ ಬರೀಬೋದು. ನೋಡಿ, ಇಲ್ಲಿ ಸ್ಟೆರಿಲೈಸೇಷನ್, 2 ಸ್ಟೆರಿಲೈಸೇಷನ್ ಮೆಥಡ್ ಏನಿದೆ, ವ್ಯಾಸಕ್ಟಮಿ ಟ್ಯೂಬೆಕ್ಟಮಿ, ಯೂಶಲಿ ಕೇಳ್ತಾ ಇರ್ತಾರೆ. ಸಿಂಪಲ್ಲಾಗಿ ನೀವು ಅದನ್ನು ಬರೆದ್ರೆ ಸಾಕು, ಡೆಫಿನೇಷನ್ ಬರೆದ್ರೆ ಸಾಕು, ವ್ಯಾಸಕ್ಟಮಿ ಅಂದ್ರೇನು, ಟ್ಯೂಬೆಕ್ಟಮಿ ಅಂದ್ರೇನು ಅಂತ. ಡಯಾಗ್ರಾಮ್ಸ್ ಏನು ಇದರಲ್ಲಿ ಈ ಲೆಸನಿಂದ ಯಾವುದೇ ರೀತಿ ಡಯಾಗ್ರಾಮ್ ಬರೋದಿಲ್ಲ. ಸೊ ಏನು ಡಯಾಗ್ರಾಮ್ ಕಲಿಯುವಂಥ ನೆಸೆಸಿಟಿನ ಇಲ್ಲ. ಫಸ್ಟ್ 2 ಚಾಪ್ಟರ್ಸ್ ಏನಿದೆ ಅದರಿಂದ ಮ್ಯಾಕ್ಸಿಮಮ್ ಡಯಾಗ್ರಾಮ್ಸ್ ಬರುತ್ತೆ. ಸೊ 2 ಚಾಪ್ಟರ್ದು ಡಯಾಗ್ರಾಮ್ಸ್ಗಳೇನಿದೆ ಅದನ್ನು ಫೋಕಸ್ ಮಾಡಿ. ಅಲ್ಲಿ ಈ ಚಾಪ್ಟರಿಂದ ನಿಮಗೆ ಯಾವುದೇ ರೀತಿ ಡಯಾಗ್ರಾಮ್ ಇಲ್ಲ, ಜಸ್ಟ್ ಕಾನ್ಸೆಪ್ಟ್ ಬೇಸ್ಡೇ ಎಲ್ಲ ಕ್ವಶನ್ಸು ಬರುತ್ತೆ. ಓಕೆ, ನೆಕ್ಸ್ಟ್ ನೋಡೋದಾದರೆ ಮೆಡಿಕಲ್ ಟರ್ಮಿನೇಷನ್ ಆಫ್ ಪ್ರೆಗ್ನೆನ್ಸಿ. ಇದರಲ್ಲಿ ಯೂಶಲಿ ಸೇಫ್ ಪಿರಿಯಡ್ ಯಾವುದು ಮೆಡಿಕಲ್ ಟರ್ಮಿನೇಷನ್ ಆಫ್ ಪ್ರೆಗ್ನೆನ್ಸಿಗೆ ಅಂತ ಕೇಳ್ತಾರೆ. ಫಸ್ಟ್ ಟ್ರೈಮಸ್ಟರ್ ಏನಿದೆ ಆ ಟೈಮಲ್ಲಿ ಇದು ಸೇಫೆಸ್ಟ್ ಪಿರಿಯಡ್ ಅಂತ ಹೇಳ್ಬೋದು. ಅದನ್ನು ಬಿಟ್ಟರೆ ನೆಕ್ಸ್ಟ್ ಹಾಗೆ ಎಮ್ ಟಿ ಪಿ ಬಗ್ಗೆ ಏನಾದರೂ ಒಂದು ಕೇಳ್ಬೋದು. ಸೊ ಇದ್ರ ಬಗ್ಗೆ ಸ್ವಲ್ಪ ಸುಮ್ಮನೆ ಹಾಗೆ ಬ್ರೀಫಾಗಿ ನೋಡ್ಕೊಳ್ಳಿ. ನೆಕ್ಸ್ಟ್ ಎಸ್ ಟಿ ಡಿ ಅಂತನಾದರೂ ಇರ್ಬೋದು, STI ಅಂತನಾದರೂ ಹೇಳ್ಬೋದು, ಸೆಕ್ಷುಲಿ ಟ್ರಾನ್ಸ್ಮಿಟೆಡ್ ಡಿಸೀಸಸ್. ಇದ್ರ ಬಗ್ಗೆನೂ ಕೆಲವೊಂದ್ಸಲಿ ಕೇಳ್ತಾರೆ, ಒಂದು 2 ಮಾರ್ಕ್ಸ್ಗೆ 3 ಮಾರ್ಕ್ಸ್ಗೆ ಹೇಳುವಂಥ ಚಾನ್ಸಸ್ ಇರುತ್ತೆ. ಯಾವುದಾದ್ರೂ ವಿತ್ ಎಕ್ಸಾಂಪಲ್ ನಿಮಗೆ ಯಾವ್ಯಾವುದೆಲ್ಲ ಸೆಕ್ಷುಯಲಿ ಟ್ರಾನ್ಸ್ಮಿಟೆಡ್ ಡಿಸೀಸ್ ಇದೆ ಅದನ್ನು ನೋಡ್ಕೊಳ್ಳಿ, ಹಾಗೆ ಹೇಗೆ ಪ್ರಿವೆಂಟ್ ಮಾಡ್ಬೋದು ಅದನ್ನು ಕೇಳ್ತಾರೆ. ಸೊ ಇದನ್ನೆಲ್ಲ ನೀವು ಬ್ರೀಫಾಗಿ ನೋಡ್ಕೊಳ್ತಾ ಹೋಗಬೇಕಾಗತ್ತೆ. ಸೊ ನೋಡಿ, ಲಾಸ್ಟ್ ಟೈಮ್ ಇದನ್ನು ಕೇಳಿದರು,
ಹೌ ಎಸ್ ಟಿ ಡಿ ಕ್ಯಾನ್ ಬಿ ಅವಾಯ್ಡೆಡ್, ಅದು 3 ಮಾರ್ಕ್ಸ್ಗೆ ನಿಮಗೆ 3 ಪಾಯಿಂಟ್ಸ್ ಈ 3 ಪಾಯಿಂಟ್ಸ್ ಏನು ಕಾಣ್ತಿದೆಯಲ್ಲ ಇದನ್ನು ಕಲ್ತ್ಕೊಂಡಿದ್ರೆ ಅದು ಆನ್ಸರ್ ಮಾಡಬೇಕಿತ್ತು. ಸೊ ಹೀಗೆ ಏನು ಬೇಕಾದರೂ ಕೇಳ್ಬೋದು. ನೆಕ್ಸ್ಟ್ ಕಮಿಂಗ್ ಟು ಇನ್ಫರ್ಟಿಲಿಟಿ ಟಾಪಿಕ್, ಇನ್ಫರ್ಟಿಲಿಟಿ ಟಾಪಿಕಲ್ಲಿ ಪ್ರತಿಯೊಂದು ಇಲ್ಲಿ ಯಾವ್ಯಾವ ಮೆಥಡ್ನ ಇಲ್ಲಿ ಮೆನ್ಷನ್ ಮಾಡಿದಾರಲ್ಲ, ಆ ಟೆಕ್ನಿಕ್ ಆರ್ಟ್ ಅಂದರೆ ಏನು, ಅಸಿಸ್ಟೆಡ್ ರಿಪ್ರೊಡಕ್ಟಿವ್ ಟೆಕ್ನಾಲಜಿ, ಈ ಆರ್ಟ್ ಏನಿದೆ ಅಲ್ಲ ಇದು ಫುಲ್ ಕಂಪ್ಲೀಟಾಗಿ ಎಲ್ಲ ಕೂಡ ಇಂಪಾರ್ಟೆಂಟ್. ಯಾವುದನ್ನು ಬೇಕಾದರೂ ಫುಲ್ ಫಾರ್ಮ್ ಆಗಿ ಬೇಕಾದರೂ ಕೇಳ್ಬೋದು, ಇಲ್ಲ ಯಾವ್ದಾದ್ರು ಒಂದನ್ನು ಎಕ್ಸ್ಪ್ಲೇನ್ ಮಾಡಿ ಅಂತ ಕೇಳ್ಬೋದು, ಇಲ್ಲಾಂತಂದ್ರೆ ಕಂಪ್ಲೀಟ್ ಆರ್ಟ್ ಏನಿದೆ ಅದನ್ನೇ 5 ಮಾರ್ಕಿಗೆ ಕೊಡ್ಬೋದು. ಸೊ ಯಾವುದನ್ನು ಬಿಡಬೇಡಿ, ಇಲ್ಲಿ ಎಲ್ಲಾನು ಕಲಿಬೇಕಾಗುತ್ತೆ. ಚಾಪ್ಟರ್ ಚಿಕ್ಕದಾದಷ್ಟು ಈಸಿ ಅಂದ್ಕೊಂಡು ನೀವು ನೆಗ್ಲೆಕ್ಟ್ ಅಂತೂ ಮಾಡಲೇಬೇಡಿ. ಸ್ಟಾರ್ಟಿಂಗ್ ಕಾನ್ಸೆಪ್ಟ್ ಏನಿದೆ, ಇಂಟ್ರೊಡಕ್ಟರಿ ಪಾರ್ಟ್, ಅಲ್ಲಿಂದ ಏನು ಮ್ಯಾಕ್ಸಿಮಮ್ ಕ್ವೆಶನ್ಸ್ ಬರೋಲ್ಲ, ಅದು ಬಿಟ್ಟು ಉಳಿದಿದ್ದೆಲ್ಲ ಏನಿದೆ ಡೆಫಿನೆಟ್ಲಿ 1 ಮಾರ್ಕ್ 2 ಮಾರ್ಕ್ ಎಲ್ಲೋ ಒಂದು ಕಡೆ ಬಂದೇ ಬರುತ್ತೆ. ಈ ಸಲ ಮಿಡ್ ಟರ್ಮಲ್ಲಿ ನಿಮಗೆ ಜಸ್ಟ್ 6 ಮಾರ್ಕ್ಸ್ ಆಗಿರಲ್ಲ, ಅದಕ್ಕಿಂತ ಜಾಸ್ತಿನೇ ಇರುತ್ತೆ, ಬಿಕಾಸ್ 50% ಪೋರ್ಷನ್ ಮಾತ್ರ ಇರೋದ್ರಿಂದ ಸ್ವಲ್ಪ ಜಾಸ್ತಿನೇ ಇರುತ್ತೆ ಮಾರ್ಕ್ಸ್. ಸೊ ನೋಡ್ಕೊಳ್ತಾ ಇರಿ, ಇದನ್ನು ನೋಡ್ಕೊಂಡಿರಿ, ಎಲ್ಲಾನು ಎಲ್ಲ ಟೆಕ್ನಿಕ್ಗಳು ಫುಲ್ ಫಾರ್ಮ್ ಏನು, ಅದು ಹೇಗೆ ಡಿಫ್ರೆನ್ಸ್ ಇದೆ ಪ್ರತಿಯೊಂದಕ್ಕೂ, ಹೇಗೆ ಟೆಕ್ನಿಕಲಿ ಹೇಗೆ ಅದೆಲ್ಲ 4 ಅಥವಾ 5 ಏನಿದೆ ಅದು ಹೇಗೆ ಡಿಫರ್ ಆಗುತ್ತೆ ಅದನ್ನು ನೀವು ಕಲ್ತ್ಕೊಳ್ಬೇಕಾಗುತ್ತೆ. ಕನ್ಫ್ಯೂಷನ್ ಮಾಡ್ಕೊಳ್ದೇ ಪ್ರತಿಯೊಂದಕ್ಕೂ ಪಾಯಿಂಟ್ನ, ಈ ಪಾಯಿಂಟ್ ಈ ಟೆಕ್ನಿಕ್ಗೆ, ಈ ಪಾಯಿಂಟ್ ಇಂಪಾರ್ಟೆಂಟ್ ಆ ಥರ ನೀವು ನೋಟ್ ಮಾಡಿಟ್ಕೊಂಬಿಟ್ರೆ ನಿಮಗೆ ಬರೆಯುವಾಗ ಕನ್ಫ್ಯೂಷನ್ಸ್ ಇರೋಲ್ಲ. ಸೊ ಇದು ನಾನೇನು ಹಿಂಟ್ ಕೊಡ್ತಾ ಇದ್ದೀನಲ್ಲ, ಈ ಹಿಂಟ್ನ ಯೂಸ್ ಮಾಡಿಕೊಂಡು ನೀವು ನಿಮ್ಮದೇ ಆದಂಥ ಒಂದು ಪಾಯಿಂಟರ್ಸ್ ನೋಟ್ಸ್ನ ರೆಡಿ ಮಾಡಿಟ್ಕೊಂಡಿರಿ. ಅದು ಡೆಫಿನೆಟ್ಲಿ ನಿಮಗೆ ಪ್ರೀವಿಯಸ್ ಡೇ ಆಫ್ ಎಕ್ಸಾಮ್ ಅಥವಾ ಜಸ್ಟ್ ಒಂದು ರಿವಿಷನ್ ಗ್ಲಾನ್ಸ್ ಮಾಡುವಾಗ ಅದು ಹೆಲ್ಪ್ ಆಗುತ್ತೆ. ಸೊ ಹೀಗೆ ಕಂಪ್ಲೀಟ್ ಲೆಸನ್ ಏನಿದೆಯಲ್ಲ ಇದನ್ನು ಜಸ್ಟ್ ನೀವು ಬ್ರೀಫಾಗಿ ನೋಡ್ಕೊಂಬಿಟ್ರೆ ಸಾಕು. ಮೆಜಾರಿಟಿ ಕ್ವಶನ್ಸ್ ಬರೋದೇ ಈ 2-3 ಕಾನ್ಸೆಪ್ಟ್ ಏನಿದೆ ಅದರಲ್ಲೇ, ಮೆಥಡ್ಸ್ ಆಫ್ ಕಾಂಟ್ರಸೆಪ್ಷನ್ ಅಲ್ಲಿ ಬರುತ್ತೆ, ಹಾಗೆ ಈ ಟೆಕ್ನಾಲಜೀಸ್ ಏನಿದೆ ಇದರಿಂದ ಬರುತ್ತೆ. ಸೊ ಎರಡು ಕೂಡ ಇಂಪಾರ್ಟೆಂಟ್, ಹಾಗೆ ಎಸ್ ಟಿ ಡಿ ಏನಿದೆ ಅದರ ರಿಲೇಟೆಡು ಕೆಲವೊಂದ್ಸಲ ಕೇಳ್ತಾ ಇರ್ತಾರೆ. ಸೊ ಇಷ್ಟು ನೋಡ್ಕೊಳ್ಳಿ ಅಷ್ಟೇ, ಇದರಿಂದ ಬೇರೇನು ಈ ಬೇರೇನು ಕಾನ್ಸೆಪ್ಟೇ ಇಲ್ಲ. ಸೊ ಹೇಳುವಂಥದ್ದೇನೂ ಇಲ್ಲ, ಇಷ್ಟು ಏನಿದೆ ಅಷ್ಟು ನೋಡ್ಕೊಳ್ಳೇಬೇಕಾಗುತ್ತೆ. ನಾನೀಗ ಚಾಪ್ಟರ್ ವೈಸ್ ಏನು ಇಂಪಾರ್ಟೆಂಟ್ ಟಾಪಿಕ್ಸ್ ಅಂತ ಹೇಳ್ತಾ ಇದ್ದೀನಿ, ಆ ಟಾಪಿಕ್ಗಳಿಂದ ಕ್ವಶನ್ಸ್ ಹೇಗೆಲ್ಲ ಬರುತ್ತೆ, ಕ್ವಶನ್ಸ್ನ ಈ ಥರ ಕೇಳಿದಾಗ ಯಾವ ಥರ ಆನ್ಸರ್ ಬರಬೇಕಾಗುತ್ತೆ, ಎಷ್ಟು ಆನ್ಸರ್ ಬರಬೇಕಾಗುತ್ತೆ, ಇದನ್ನೆಲ್ಲ ನಾನು ನನ್ನ ಚಾನಲ್ ಮೆಂಬರ್ಸ್ಗೆ ವಿಡಿಯೋಸ್ನ ಹಾಕ್ತಾ ಇದ್ದೀನಿ. ಆ ವಿಡಿಯೋಸ್ನೆಲ್ಲ ನೀವು ನೋಡಬೇಕಂದ್ರೆ ಚಾನಲ್ ಮೆಂಬರ್ ಆಗಬೇಕಾಗುತ್ತೆ. ಜಸ್ಟ್ 89 ರುಪೀಸ್ನ ಪೇ ಮಾಡಿದರೆ ನೀವು ಚಾನಲ್ ಮೆಂಬರ್ ಆಗ್ಬೋದು. ಎಲ್ಲ ವಿಡಿಯೋಗಳು ಅಲ್ಲಿ ಅವೈಲಬಲ್ ಇದೆ, ಹಾಗೆ ಅದರ ರಿಲೇಟೆಡ್ ನೋಟ್ಸ್ ಕೂಡ PDF ಫಾರ್ಮಲ್ಲಿ ನಾನು ನಿಮಗೆ ಕೊಡ್ತೀನಿ. ಸೊ ಯಾರೆಲ್ಲ ಮೆಂಬರ್ಸ್ ಆಗ್ತಾರೆ ಅವ್ರಿಗೆ ಆ ಬೆನಿಫಿಟ್ ಸಿಗುತ್ತೆ. ನಿಮಗೇನಾದರೂ ಇಂಟ್ರೆಸ್ಟ್ ಇದ್ದರೆ ಅದಕ್ಕೆ ನೀವು ಮೆಂಬರ್ ಆಗ್ಬೋದು, ಇಲ್ಲ ಅಂದರೂ ಕೂಡ ಮೆಂಬರ್ ಆಗೋಂಥ ಕನೆಸಿಟಿ ಇಲ್ಲ. ನಾನೀಗೇನು ಹಾಕ್ತಾ ಇದ್ದೀನಿ ಈ ಫ್ರೀ ವಿಡಿಯೋಸ್ ಏನಿದೆ ಇದನ್ನು ನೀವು ಫಾಲೋ ಮಾಡಿದ್ರೂ ಕೂಡ ನಿಮಗೆ ಈಸಿಯಾಗಿ ನೀವು ಮಾರ್ಕ್ಸ್ ಸ್ಕೋರ್ ಮಾಡೋದಕ್ಕೆ ಡೆಫಿನೆಟ್ಲಿ ಹೆಲ್ಪ್ ಆಗುತ್ತೆ. ಅದು ಚಾನಲ್ ಮೆಂಬರ್ ಆಗೋದ್ರಿಂದ ಏನು ಯೂಸ್ ಅಂದರೆ, ಕೆಲವರಿಗೆ ಎಷ್ಟು ಬರಿಬೇಕು ಹೇಗೆ ಬರಿಬೇಕು ಅಂತೆಲ್ಲ ಗೊತ್ತಿರಲ್ಲ. ಸೊ ಅದನ್ನು ಡೀಟೇಲಾಗಿ ನಾನು ಈ ವಿಡಿಯೋಗಳಲ್ಲಿ ಹಾಕೋದಕ್ಕಾಗಲ್ಲ ಅಂತ ಹೇಳಿ, ಮೆಂಬರ್ಸಿಗೆ ಸ್ವಲ್ಪ ಅಸಿಸ್ಟೆನ್ಸ್ ಯಾರಿಗೆ ಜಾಸ್ತಿ ಬೇಕಾಗಿರುತ್ತೆ ಅಂಥವರಿಗೆ ನಾನು ಅದನ್ನು ಹಾಕ್ತಾ ಇರೋದು. ನೀವು ಬೇಕಿದ್ದರೆ ನಿಮ್ಗೆ ಇಂಟ್ರೆಸ್ಟ್ ಇದ್ದರೆ ಆಗ್ಬೋದು, ಸೊ ಇಟ್ ಇಸ್ ಲೆಫ್ಟ್ ಟು ಯು. ನಿಮ್ಗೆ ಇಂಟ್ರೆಸ್ಟ್ ಇದ್ದರೆ ನಿಮ್ಗೆ ಅದರೆಲ್ಲ ಕಂಪ್ಲೀಟಾಗಿ ನೀಟಾಗಿ ನಿಮಗೆ ಹೇಗೆ ಬರಿಬೇಕು ಅಂತೆಲ್ಲ ಗೊತ್ತಾಗಬೇಕು ಅಂತಿದ್ದರೆ ನೀವು ಅದನ್ನು ಮೆಂಬರ್ ಆಗಿ ನೀವು ಆ ಫೆಸಿಲಿಟಿನ ಯೂಸ್ ಮಾಡ್ಕೊಳ್ಬೋದು. ಸೊ ಇವತ್ತಿನ ವಿಡಿಯೋದಲ್ಲಿ ರಿಪ್ರೊಡಕ್ಟಿವ್ ಹೆಲ್ತ್ ಬಗ್ಗೆ ನಿಮಗೆ ಕ್ಲಾರಿಟಿ ಸಿಕ್ಕಿದೆ ಅಂದ್ಕೊಂಡಿದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನೆಕ್ಸ್ಟ್ ಚಾಪ್ಟರ್ ಏನಿದೆ, ಪ್ರಿನ್ಸಿಪಲ್ಸ್ ಆಫ್ ಇನ್ಹೆರಿಟೆನ್ಸ್ ಆ್ಯಂಡ್ ವೇರಿಯೇಷನ್, ಆ ಚಾಪ್ಟರ್ನ ಹಾಕ್ತೀನಿ. ಸೊ ವಿಲ್ ಮೀಟ್ ಇನ್ ದ ನೆಕ್ಸ್ಟ್ ವಿಡಿಯೋ. ಅಂಟಿಲ್ ದೆನ್ ಬಾಯ್.